ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 89 ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭೈವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಜ್ಞಾನ ಉತ್ಪನ್ನವಾಗುವುದು ಹಾಗೂ ರಜೋಗುಣದಿಂದ ಲೋಭ ಉತ್ಪನ್ನವಾಗುವುದು, ಅಲ್ಲದೆ ತಮೋಗುಣದಿಂದ ಪ್ರಮಾದ ಹಾಗೂ ಮೋಹಗಳಷ್ಟೇ ಅಲ್ಲದೆ ಅಜ್ಞಾನವು ಕೂಡ ಉತ್ಪನ್ನವಾಗುತ್ತದೆ. ಮಣೌ ನೀಬಾ ಅರ್ಜುನ ಏಥ ಸತ್ವಚಿ ಹೇತು ಜ್ಞಾನ ಜೈಸಾಕ ದೀನ ಮಾನ ಸೂರ್ಯ ಹಾಪೈ. ಆದ್ದರಿಂದ ಹೇ ಅರ್ಜುನ, ಇದರಲ್ಲಿ ಸತ್ವವೇ ಜ್ಞಾನಕ್ಕೆ ಕಾರಣ. ಯಾವ ರೀತಿಯಾಗಿ ಆಗುವುದೋ ಪ್ರತಿಯೊಂದು ದಿನ ಕೇವಲ ಸೂರ್ಯನಿಂದಲೇ. ಹೇ ಅರ್ಜುನ, ಯಾವ ರೀತಿಯಾಗಿ ಪ್ರತಿಯೊಂದು ದಿನವೂ ಕೇವಲ ಸೂರ್ಯನಿಂದಲೇ ಆಗುವುದು, ಅದೇ ರೀತಿಯಾಗಿ ಇದರಲ್ಲಿ ಸತ್ವಗುಣವೇ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಅನೀತೈಸೇಚಿ ಹೇ ಜಾಣ ಲೋಭಾಸೀರಜ ಕಾರಣ ಆಪಲೇ ವಿಸ್ಮರಣ ಅದ್ವೈತ ದೇವಿ. ಇದು ಅದೇ ರೀತಿಯಾಗಿರುವುದು, ಲೋಭಕ್ಕೆ ರಜೋಗುಣವೇ ಕಾರಣವಾಗಿರುವುದು. ಆತ್ಮವಿಸ್ಮರಣೆ ಎಂಬುದು ದ್ವೈತಕ್ಕೆ ಕಾರಣವಾದಂತೆ, ಆತ್ಮವಿಸ್ಮರಣೆ ಎಂಬುದು ಪರಮಾತ್ಮ ಸ್ವರೂಪದಿಂದ ಜೀವದಶೆಗೆ ಕಾರಣವಾಗಿರುವಂತೆ ಲೋಭಕ್ಕೆ ರಜೋಗುಣವೇ ಕಾರಣವಾಗಿರುತ್ತದೆ. ಮೋಹ ಅಜ್ಞಾನ ಪ್ರಮಾದ ಯಯ ಮೈಳಯ ದೋಷ ವೃಂದ ಪುಡತಿ ಪುಡತಿ ಪ್ರಬುದ್ಧ ತಮಚಿ ಮೂಳ. ಮೋಹ ಅಜ್ಞಾನ ಪ್ರಮಾದ ಈ ಮಲಿನ ದೋಷ ವೃಂದ ಮುಂದೆ ಮುಂದೆ ಆಗುವುದಕ್ಕೆ ಪ್ರಬುದ್ಧ ತಮೋ ಗುಣವೇ ಆಗಿರುವುದು. ಹೇ ಅರ್ಜುನ, ಮೋಹ ಅಜ್ಞಾನ ಪ್ರಮಾದಗಳೆಂಬ ಮಲಿನ ದೋಷ ವೃಂದವು ಬರಬರುತ್ತ ಪ್ರಬುದ್ಧವಾಗುವುದಕ್ಕೆ ತಮೋಗುಣವೇ ಕಾರಣವಾಗಿರುವುದು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.